ಸ್ನೇಹಿತರೆ ಇವತ್ತಿನ ದೊಡ್ಡದ ನಮ್ಮ ಕರ್ನಾಟಕ ರಾಜ್ಯದ ಅಂಚೆ ಇಲಾಖೆಯಲ್ಲಿ ಮತ್ತೊಂದು ಹೊಸ ಅಧಿಸೂಚನೆ ಹೊಸ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧ ನಮ್ಮ ಕರ್ನಾಟಕದ ಎಲ್ಲಾ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸೆ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ನೋಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕತೆ ತೆಗೆ ಇವು ಸಂಬಂಧ ಫಟ್ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ ಮೊದಲಾಗಿ ಒ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕೆ ಕೊಟ್ಟಿದ್ದಾರೆ ಒಂದು ವೀಕ್ಷಕರೇ ಅದೆಷ್ಟು ಸಡಿಲಿಕ್ಕೆ ಇರತೆ ಏನು ಎಂತ ಅಂತ ಸಂಪೂರ್ಣ ತೋರಿಸಿಕೊಡ್ತವೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಲ್ಲ ಡೈರೆಕ್ಟ್ ಆಗಿ ನಿಮಗೆ ಸಂದರ್ಶನ ಮುಖಾಂತರಾಗಿ ನೇರವಾಗಿ ದಾಖಲಾತಿ ಪರೀಕ್ಷೆ ನಡೆಸಿ ಆಯ್ಕೆಯನ್ನ ಮಾಡ್ತಾರೆ ವಿಡಿಯೋದ ಮುಂದೆ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ ನೀವು ಕಣ್ತಾನೆ ಕಂಡೋದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥನೇ ಆಗತ್ತೆ ನೋಡಿ ಈ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ಈ ಒಂದು ಅಂಚೆ ಇಲಾಖೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಮೊದಲೇದಾಗಿ ಎಂ ಟಿ ಎಸ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಎರಡನೇದಾಗಿ ಪೋಸ್ಟ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮೂರನೇದಾಗಿ ಮೇಲ್ಗಾಡ್ ಹುದ್ದೆ ಖಾಲಿ ಇರತ್ತೆ ಮತ್ತು ಪೋಸ್ಟಲ್ ಅಸಿಸ್ಟೆಂಟ್ ಖಾಲಿ ಇರತ್ತೆ ಮತ್ತು ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಮತ್ತು ಗುಮ್ಮಸ್ಟ್ ಪೋಸ್ಟ್ ಖಾಲಿ ಇರತ್ತೆ ಇಷ್ಟು ಒಂದು ಅಂಚೆ ಇಲಾಖೆ ಖಾಲಿರೋ ಹುದ್ದೆ ಆಗಿರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಇರತ್ತೆ ಮತ್ತು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಒಂದೊಂದಾಗಿ ಡೀಟೇಲ್ಸ್ ಆಗಿ ಹೊಡೆದ್ ಸಂಪೂರ್ಣ ತಿಳಿಸಿಕೊಡ್ತವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕಣ್ತನಕ ನೋಡಿ ಆರಾಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಂಡು ನಾವು ಹಾಕೊಲ್ಲ ಹೊಸ ಹೊಸ ಅಪ್ಲಿರ್ಗು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ನೋಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೆಮ್ಮದಾಗಿರತ್ತೆ ತುಂಬಾ ಜನ ಅಭ್ಯರ್ಥಿಗಳು ಕಾಯ್ತಾ ಇರ್ತಾರ ಅಂಚೆ ಇಲಾಖೆಯಿಂದ ಯಾವ್ದಾದ್ರು ಪೋಸ್ಟ್ ಕರೆದ್ರೆ ತಿಳಿಸ ಅಂತ ತುಂಬಾ ಜನ ಕೇಳಿದ್ರೆ ಅದರಲ್ಲಿ ತುಂಬಾ ಜನ ಅಭ್ಯರ್ಥಿ ಕನಸು ಇರತ್ತೆ ನಾನು ಕೂಡ ಒಂದು ಅಂಚೆ ಇಲಾಖೆ ಕೆಲಸ ಮಾಡಬೇಕು ಅಲ್ಲಿಂದ ಹುದ್ದೆನ ಪಡೆದುಕೊಳ್ಬೇಕಂತ ನೋಡಿ ಸ್ನೇಹಿತರೆ ಈಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಎಲ್ಲಾ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಗೆ ಅರ್ಜಿಯನ್ನ ಸಲ್ಲಿಸೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ನಮ್ಮ ಭಾರತೀಯ ಒಂದು ಅಂಚೆ ಇಲಾಖೆಯಲ್ಲಿ ಖಾಲಿರೋ ಹುದ್ದೆ ಆಗಿರತ್ತೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹುದ್ದೆ ಇಲ್ಲಿ ಟೋಟಲ್ ಆಗಿ ಒಂದು ಲಕ್ಷದ ಹತ್ತು ಸಾವಿರ ಪೋಸ್ಟ್ ಖಾಲಿ ಇರತ್ತೆ ಇದು ಆನ್ಲೈನ್ ಮುಖಾಂತರ ಗೆ ಸಲ್ಲಿಸಬೇಕು ಇದಕ್ಕೆ ಮೊದಲಿಗೆ ತಿಳಿಸಿಕೊಟ್ಟಿದ್ದೇವೆ ಆಯ್ಕೆ ಪ್ರಕ್ರಿಯೆ ನಿಮಗೆ ಯಾವುದೇ ರೀತಿ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ಸಂದರ್ಶನ ಮುಖಾಂತರ ಮೆರಿಟ್ ಆಧಾರದ ಮೇಲೆ ಕೊನೆಯಲ್ಲಿ ಡಾಕ್ಯುಮೆಂಟ್ ಸರಿಫಿಷನ್ ಮಾಡಿಕೊಂಡು ನೇರವಾಗಿ ಆಯ್ಕೆನ ಮಾಡ್ತಾರ ಅಂತ ಇನ್ನು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತೆ ಅಭ್ಯರ್ಥಿಗೆ ಸ್ಟಾರ್ಟಿಂಗ್ ನಲ್ಲಿ ಹದಿನೆಂಟು ಸಾವಿರ ಸ್ಟಾರ್ಟಿಂಗ್ ಇರತ್ತೆ ಇನ್ನು ಎಂಬತ್ತೊಂದು ಸಾವಿರಗೆ ವೇತನ ಸೇನಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ವೇತನ ಸಹನಿ ವರ್ಷಕ್ಕೊಮ್ಮೆ ಹೆಚ್ಚಾಗತ್ತೆ ನೋಡಿ ಇಲ್ಲಿ ಮೊದಲನೇ ವರ್ಷದಲ್ಲಿ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಾಗತ್ತೆ ಎರಡನೇ ವರ್ಷದಲ್ಲಿ ಎಂಟುನೂರ ರೂಪಾಯಿಗೆ ಹೆಚ್ಚಾಗತ್ತೆ ಇನ್ನು ಮೂರನೇ ವರ್ಷದಲ್ಲಿ ಒಂಬತ್ನೂರ ಐವತ್ತು ರೂಪಾಯಿಗೆ ಹೆಚ್ಚಾಗತ್ತೆ ಈ ರೀತಿಯ ನಮಗೆ ಮಂತ್ಲಿ ಮಂತ್ಲಿ ವೇತನ ಸಹನಿ ಹೆಚ್ಚಾಗೋದಲ್ಲ ವರ್ಷಕ್ಕೊಮ್ಮೆ ಒಂದು ಸಲ ಹೆಚ್ಚಾಗತ್ತೆ ಇದರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ಇನ್ ಎರಡ್ ಸಾವಿರದ ಅಂತೆ ಇಲ್ಲಿ ವಯಸ್ಸಿನ ಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ಶೇ ಆಗಿರಲೇಬೇಕು ಯಾವ್ದೊಂದು ಸರ್ಕಾರಿ ಹುದ್ದೆ ಆಗಬಹುದು ಅಥವಾ ಪ್ರೈವೇಟ್ ಹುದ್ದೆ ಆಗ್ಬಹುದು ಹದಿನೆಂಟೆ ಮೇಲ್ಪಟ್ಟವ್ರೆ ಅರ್ಜಿ ಸಲ್ಲಿಸಿ ಇನ್ನು ಗರಿಷ್ಠ ವಯಸ್ಸು ನಲವತ್ತೈದು ವರ್ಷ ಕೊಟ್ಟಿದ್ದಾರೆ ಆದ್ರೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರೋದ್ರಿಂದ ಇಲ್ಲಿ ಓಬಿಸಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮೂರು ವರ್ಷ ತನಕ ಸರಿಲಿಕ್ಕೆ ರಾತ ಎಸ್ ಎಷ್ಟು ಅಭ್ಯರ್ಥಿಗೆ ಐದು ವರ್ಷ ಸರಿಲಿಕ್ಕೆ ರ ನೋಡ್ಕೊಂಡು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ನಿಂತನ ಚೆಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಬರದಾದ್ರೆ ಸಾಮಾನ್ಯ ವರ್ಗದವರು ಮತ್ತು ಸಿ ಅಭ್ಯರ್ಥಿಗೆ ನೂರು ರೂಪಾಯಿ ಕಟ್ಟಬೇಕು ಇದು ಆನ್ಲೈನ್ ಮುಖಾಂತರ ಪಾವತಿಸಬೇಕಾಗತ್ತೆ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರುವುದಲ್ಲ ನೀವು ಫ್ರೀ ಆಗಿ ಉಚಿತವಾಗಿ ಅರ್ಜಿ ಸಲ್ಲಿಸಿ ಪಾವತಿ ವಿಧಾನ ಬಂದು ಕ್ರೆಡಿಟ್ ಕಾರ್ಡ್ ಮುಖಾಂತರ ಪಾವತಿಸಿ ಮತ್ತು ಡೆಬಿಟ್ ಕಾರ್ಡ್ ಮುಖಾಂತರ ಅಥವಾ ನೇಟ್ ಬ್ಯಾಂಕಿಂಗ್ ಮೂಲಗಳು ಪಾವತಿಸಲು ಅವಕಾಶ ಇರುತ್ತೆ ಕೊನೆಯಲ್ಲಿ ಆನ್ಲೈನ್ ಮುಖಾಂತರ ಕೂಡ ಅವಕಾಶ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ಒಂದು ವಿಧಾನ ಮುಖಾಂತರಗೆ ಅರ್ಜಿ ಸಲ್ಲಿಸಿ ಮತ್ತು ಅರ್ಜಿ ಶುಲ್ಕ ಪಾವತಿಸಬೇಕು ಇನ್ನು ಶೈಕ್ಷಣಿಕ ಅರ್ಹತೆಗೆ ಬರೋದಾದ್ರೆ ಅಭ್ಯರ್ಥಿಗಳು ಮೊದಲಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಹತ್ತನೇತಿ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೆ ಮತ್ತು ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸೆ ಮತ್ತು ಕೊನೆಯಲ್ಲಿ ಏನಾದರೂ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಮತ್ತು ಸಮಾನತೆ ಕೂಡ ಹೊಂದಿದವರು ಅರ್ಜಿ ಸಲ್ಲಿಸಬಹುದು ಇನ್ನು ಪ್ರಮುಖ ದಿನಾಂಕ ಬರದಾದ್ರೆ ಆದಷ್ಟು ನೋಟಿಸ್ ಅಂದ್ರೆ ಇನ್ ಕೆಲವೇ ದಿನಗಳಲ್ಲಿ ಈ ಒಂದು ಹೊಸದಾಗಿ ಅಧಿಸೂಚನೆ ಕೂಡ ಬರತ್ತೆ ಅಂಚೆ ಇಲಾಖೆಯಿಂದ ಇದು ಇಷ್ಟು ಉದ್ಯೋಗ ಇದಾವೆ ಈ ರೀತಿ ನಮಗೆ ಆಯ್ಕೆನ ಮಾಡ್ತೇವೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಇದು ಶಾರ್ಟ್ ನೋಟಿಸ್ ಆಗಿರತ್ತೆ ಈ ಒಂದು ನೋಟಿಸ್ ನಮ್ಮ ಟೆಲಿಗ್ರಾಮ್ ಗುರು ನಲ್ಲಿ ಕೊಟ್ಟಿರ್ತವೆ ಡೌನ್ಲೋಡ್ ಡಾನಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಆಫೀಸರ್ ಕೂಡ ಬರತ್ತೆ ಅವಾಗ ಮತ್ತೊಂದು ಮಾಡಿ ತಿಳಿಸ್ಕೊಡ್ತೇವೆ ತುಂಬಾ ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೂಡ ಇದೇ ರೀತಿ ಹೇಳಿ ತಿಳಿಸ್ಕೊಟ್ಟಿದ್ದೀವಿ ಆದ್ರೆ ಅಲ್ಲಿ ಎಂಬತ್ ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಕೂಡ ಆಯ್ಕೆ ಆಗಿದ್ದಾರೆ ನೀವು ನೋಡ್ತಾನೆ ಇದರ ಜಿ ಡಿ ಎಸ್ ಪೋಸ್ಟ್ ಗೆ ಅರ್ಜಿ ಕರೆದಿದ್ರು ಪೋಸ್ಟ್ ಮ್ಯಾನ್ ಹುದ್ದೆಗೆ ಅರ್ಜಿ ಕರೆದಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ರೀತಿಯಾಗಿ ಈ ಒಂದು ಪೋಸ್ಟ್ ಗಳು ಖಾಲಿ ಇರತ್ತೆ ಈ ಒಂದು ಬರೋ ಹುದ್ದೆ ಆಗಿರತ್ತೆ ಆದಷ್ಟು ಇದ್ರ ಬಗ್ಗೆ ತುಂಬಾ ಜನ ವೇಟ್ ಮಾಡ್ತಾ ಇದರ ಕೆಲವೇ ದಿನದಲ್ಲಿ ಈ ಒಂದು ಅಧಿಸೂಚನೆ ಕೂಡ ಬರತ್ತೆ ಅರ್ಜಿ ಪ್ರಾರಂಭ ಅಂದ ಮೇಲೆ ಮತ್ತೊಂದು ತಿಳ್ಸಿ ಕೊಡ್ತೇವೆ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗತ್ತೆ